ದೇವ್ರಿಗೆಲ್ಲ ಏನ್ ಮಾಡ್ತಾರಂದ್ರೆ ಹೆದರಿಕೆಯಿಂದ ದೇವ್ರಿಗೆ ಹೋಗ್ತಾರ. ದೇವ್ರ ನಮ್ಗೆ ಅದು ಇಲ್ಲ ಅಂತ ಏನ್ ಮಾಡ್ತಾನೋ, ಯಾವನು ಇವತ್ತು ಭಕ್ತಿಯಿಂದ ಯಾವ ದೇವ್ರಿಗೆ ಭಯದಿಂದ ಎಲ್ಲ ದೇವ್ರಂದ್ರೆ ಭಯ. ಆ ಭಯವನ್ನ ನಮ್ಮ ತಲೆಯಾಗ ಅವರು ಏನ ನಮ್ಗೆ ಬಿಟ್ಟಕತ್ತಾರ, ಅದರಿಂದ ಅವ್ರು ಉದ್ಯೋಗಕ್ಕೆ ನೋಡಕ್ಕೆ ನಮ್ಗೆಲ್ಲ ಬಿಟ್ಟಕತ್ತಾರ. ಬೇರೆ ಇದ್ರೊಳಗೆ ನಾವು ಅದಕ್ಕೆ ಈಡಾಗಿ ನಮ್ಮ ಜೀವನವನ್ನು ಹಾಳು ಮಾಡ್ಕೋಬಾರ್ದು ಅನ್ನುವಂತ ನಾವು ಧೈರ್ಯದಿಂದ ಬಿಟ್ಟುಬಿಟ್ಟಿದ್ರು ಅಂದಾಗ ಮಾತ್ರ ಅವರು ಹಿಮ್ಮೆಟ್ಲಿಕ್ಕೆ ಸಾಧ್ಯ ಇದೆ. ಈ ಗ್ರಹಣ ಅನ್ನೋ ಸಹಿತ ಒಂದು ಸಹಜ ಕ್ರಿಯೆ ಎಲ್ಲರೂ ಹೇಳ್ಯಾರ, ಅದ್ರ ಬಗ್ಗೆ ನಾನು ಹೇಳೋದಿಲ್ಲ. ಈ ಗ್ರಹಣದೊಳಗೆ ನಾವು ನೀವೆಲ್ಲ ಇಲ್ಲೇನು ಕುಡಿಯೋಲ್ಲ, ಈ ಗ್ರಹಣ ಬಾರು ಸೇರಿಸಿ ಈ ನಾವು ಸಮಾಜಕ್ಕೆ ಇದರಲ್ಲಿ ಏನು ಪರಿಣಾಮ ಆಗಲ್ಲ. ಈಗ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಅಂತೀವಲ್ಲ, ಅವೇ ಸೂರ್ಯಗ್ರಹಣ ಚಂದ್ರಗ್ರಹಣ ಪ್ರತಿ ತಿಂಗಳಲ್ಲೂ ಕೂಡ ಆಗ್ತಾನೆ ಇರ್ತದೆ, ಅದರಲ್ಲಿ ಏನು ವಿಶೇಷ ಇಲ್ಲ. ಆದರೆ ಇದನ್ನು ಒಬ್ಬ ದುಡಿದೇ ಬದುಕ್ತಕ್ಕಂಥ ಜೀವಿಗಳು ಇದನ್ನು ಒಂದು ಬಂಡವಾಳ ಮಾಡಿಕೊಂಡು ಜನರನ್ನು ಸದಾ ಮೌಲ್ಯದಲ್ಲೇ ಭಯದಲ್ಲೇ ಇಟ್ಟು ತಾವು ದುಡಿಯೋ ಮಾಡ್ಕೊತಾ ಇದ್ದಾರೆ. ಈಗ ಬೆಳಿಗ್ಗೆ ನನ್ನ ಗೆಳೆಯ ಒಂದು ಸ್ಟೇಟಸ್ ಹಾಕಿದ್ದ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು. ಪ್ರಜಾ ಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.